ನಮಸ್ಕಾರ ರೈತ ಬಂದವರೆ, ಇವತ್ತು ನಾವು ಪೋತ್ಗಲ್ ಗ್ರಾಮದಲ್ಲಿ ಒಂದು ತೋಟಕ್ಕೆ ಬಂದಿದ್ದೀವಿ. ಭಾಳ ಚೆನ್ನಾಗಿದೆ ಈ ತೋಟದವರು. ಒಂದು ವಿಷಯ ಹೇಳಬೇಕಂದ್ರೆ, ಯುವಕರಲ್ಲಿ ಇವತ್ತು ನಾಳೆ ಅಗ್ರಿಕಲ್ಚರ್ ಅಂದರೆ ಒಂದು ಅಸೂಯೆ ಅಥವಾ ಏನು ಏನಪ್ಪ ಅದರಲ್ಲಿ ಏನಿಲ್ಲ ಎಂಬ ವಿಚಾರಕ್ಕೆ ಸೊ ಇವತ್ತು ನಾನು ಒಂದು ಪರಿಚಯ ಮಾಡಿಸ್ತಾ ಇದ್ದೀನಿ. ಆನಂದ್ ಪಾಟೀಲ್ ಅಂತ ಯುವಕರು, ಇವರು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರ ಆಸಕ್ತಿ ನೋಡಿ ತೋಟ ಏನದಲ್ಲ ಸ್ವಯಾನ ತಮ್ಮ ಇಚ್ಛೆಯಿಂದ ತೋಟ ಈ ಮಟ್ಟಿಗೆ ಬೆಳೆಸಿದರೆ. ಕೆಲವು ಹಳೆ ಗಿಡಗಳು ಕಾಣ್ತಾ ಇದೆ, ಈ ಮಾವಿನ ಗಿಡಗಳಿದೆ. ಅದ್ರ ಜೊತೆಗೆ ಸುಮಾರು ಒಂದು 15 ಎಕರೆ ವಿಸ್ತೀರ್ಣದಲ್ಲಿ ಹೊಲ ಇದೆ. ಆ ಹೊಲದಲ್ಲಿ ಏನು ಮಾಡ್ತಾ ಇದ್ದಾರೆ, ಹಲವಾರು ಬೆಳೆಗಳು, ಗಾವಾ ಇರ್ಬೋದು, ಕಸ್ಟರ್ಡ್ ಆ್ಯಪಲ್ ಇರ್ಬೋದು, ಮತ್ತು ಮ್ಯಾಂಗೋ ಇರ್ಬೋದು, ಅಥವಾ ಹಲವಾರು ಡಿಫ್ರೆಂಟ್ ತಳಿಗಳನ್ನು ಹಾಕಿದ್ದಾರೆ. ಸೊ ಅವ್ರ ರುಚಿ ಅವ್ರ ಬಾಯಿಂದ ಕೇಳ. ನಮಸ್ಕಾರ ಆನಂದ್ ಪಟೇಲ್ ಅವರೇ, ನೀವೇನು ಮಾಡ್ತೀರಿ, ಹೆಂಗೆ ಬಂತು ನಿಮ್ಗೆ ಇದು ಮಾಡ್ಬೇಕಂಬೋದು? ನಾವು ಇಲ್ಲೇ ಇಂಜಿನಿಯರಿಂಗ್ ಕಾಲೇಜಲ್ಲೇ ನಾವು ಓದ್ತಾ ಇದ್ದೀವಿ. ನಮ್ಮ ತಾತ ಅವರೆಲ್ಲ ಒಂದು ಸ್ವಲ್ಪ ಅಗ್ರಿಕಲ್ಚರಲ್ಲೂ ಇದ್ದಾರೆ, ಕಾಂಟ್ರಾಕ್ಟ್ ಫೀಲ್ಡೂ ಇದ್ದರು. ಅಂದರೆ ನಮ್ಮ ಮನೇಲಿ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ತೋಟ ಮಾಡಬೇಕು ಹಂಗೆಲ್ಲ ಇತ್ತು ಮೊದಲಿಂದಾನೇ ಆಸೆ. ಅಂದರೆ ಇದು ಭಾಳ ದಿನ ಆಯ್ತು, ಇದು ಬೀಳಿತ್ತು ನಾರ್ಮಲ್ಲಾಗೆ ಏನು ಬೆಳೀತಾ ಇದ್ದಿಲ್ಲ. ಏನು ಸುಮ್ಮನೆ ಖಾಲಿ ಬಿಡಬಾರ್ದಲ್ಲ ಅಂತ ಮನಸ್ಸು ತೃಪ್ತಿಗೋಸ್ಕರ ಇದು ಮಾಡ್ಕೊಂಡ್ವಿ. ಎಲ್ಲ ಹಲವಾರು ವೆರೈಟೀಸ್ ಇದ್ದಾವೆ. ಸರ್, ಈಗ ಹಾಕಿದ್ರಿ 3 ವರ್ಷ ಇದು ಹಾಕಿದ್ರಿ, ಯಾವುದು 3 ವರ್ಷದಲ್ಲಿ ಬೆಳೆ ಬರಲ್ಲ, ಮಧ್ಯದಲ್ಲಿ ತಾವೇನು ಮಾಡ್ತೀವಿ ಮಧ್ಯದಲ್ಲಿ ಹೆಚ್ಚು ಕಡಿಮೆ? ಈಗ ಮಧ್ಯದಲ್ಲಿ ಇವಾಗ ತೊಗರಿ ಬೆಳಿತೀವಿ, ಅಂದರೆ ಸೀಸನ್ ವೈಸ್ ಆಗಾಗ ತೊಗರಿ ಬೆಳಿತೀವಿ, ಉದ್ದ ಬೆಳಿತೀವಿ. ಸೊ ಹಲವಾರು ಮಳೆಗಳು ತೊಗರಿ ಅಥವಾ ಉದ್ದು ಹೆಸರು ಈ ಥರ ಹಲವಾರು ಬೆಳೆಗಳು ಮನೆಗೆ ಬೇಕಾದ ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ಸಾವಯವ ಪದ್ಧತಿಯಲ್ಲಿ ಬೆಳಿತೀವಿ. ಸಾವಯವ ಪದ್ಧತಿಯಲ್ಲಿ ಬೆಳಿತೀವಿ ಹೆಚ್ಚು ಕಡಿಮೆ. ನೋಡಿರ್ಬೋದು ರೈತರೇ, ನೋಡೀಗ ಒಂದು ಯುವಕ ಇಂಜಿನಿಯರಿಂಗ್ ಓದ್ತಾನೆ, ನನಗೆ ಅನ್ಸೋಟಿಗೆ ಮೋಸ್ಟ್ಲಿ 7ನೇ ಸೆಮ್ ಅಲ್ವಾ, ತಾವು 7th ಸೆಮ್ ಮುಗಿಸಿದ್ದಾರೆ, 8th ಸೆಮ್ ಅಲ್ಲಿದ್ದಾರೆ. ನೋಡಿ ಇಂಜಿನಿಯರಿಂಗ್ ಓದ್ತಾನೆ ಅವ್ರು, ನೋಡ್ರಿ ಈ ಆಸೆ ನೋಡು, ಭೂಮಿ ಇದೆ, ಖಾಲಿ ಇದೆ, ಬರ್ತಿದ್ರು ಇಲ್ಲೇ ಪಕ್ಕದಲ್ಲಿ. ಸೊ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಭೂಮಿ ಇದು ಕಾಣಕ್ಕೆ ಬಂದು ಹೋಗಿ ನೋಡೋರು, ಇದು ಖಾಲಿ ಹಾಕಿದಪ್ಪ ನಮ್ಮದು ಚೆನ್ನಾಗಿರ್ಬೇಕು ಎಂಬ ವಿಚಾರಕ್ಕೆ ಪಾಪ ಸ್ವಯಚ್ಛೆಯಿಂದ ಏನದಲ್ಲ ಇಂಟ್ರೆಸ್ಟ್ ಕೊಟ್ಟು ಈ ಮಟ್ಟಿಗೆ ತೋಟ ಮಾಡಿದರೆ, ನಾವು ನಿಜವಾಗಿ ಹೇಳಬೇಕಂದ್ರೆ ಬೇರೆಯವರಿಗೆ ಮಾದರಿ ಆಗ್ತಾರೆ ಆನಂದ್ ಪಾಟೀಲ್ ಅವರು ಯುವಕರಿಗೆ. ಇವತ್ತಿನ ದಿನಗಳಲ್ಲಿ ಯುವಕರು ಈ ಥರ ಅಗ್ರಿಕಲ್ಚರ್ಗೆ ಮುಂದೆ ಬಂದರೆ ಸಾಕಷ್ಟು ಮಾಡ್ಬೋದು, ಮತ್ತು ಸಾವಯವ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ. ಮತ್ತು ನಮ್ಮ ಬೃಂದಾವನ್ ಟೀಮ್ ಜೊತೆ ನಮ್ಮ ಕೈ ಜೋಡಿಸಿದ್ದಾರೆ, ನಾವು ಅವ್ರಿಗೆ ಅದೇ ಟ್ರೈನಿಂಗ್ ಹೇಳ್ತಾ ಇದ್ದೀವಿ, ಪ್ರತಿಯೊಂದು ಹೆಜ್ಜೆಜ್ಜೆಯಲ್ಲಿ ನಾವು ಜೊತೆಗಿರ್ತೀವಿ. ನನಗೆ ಈಗಲಿಂದ ಅದು ಸಾವಯವ ಪದ್ಧತಿಯಲ್ಲಿ ಅವ್ರು ಬೆಳೀತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇಲ್ಲದ ಭಾಳ ಒಂದು ಸಾವಯವ ಪದ್ಧತಿಯಲ್ಲಿ ನಾವು ಎಕ್ಸ್ಪೋರ್ಟ್ ಸತ್ತೆ ಮಾಡ್ಬೋದು ಅಂತ ಹೇಳಕ್ಕೆ, ಇಂಥ ಯುವಕರು ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ಬರಬೇಕು ಅಗ್ರಿಕಲ್ಚರ್ ಇದರಲ್ಲಿ ಬಂದರೆ ಭಾಳ ಅನುಕೂಲ ಆಗುತ್ತೆ ವಿಚಾರಕ್ಕೆ ನಮ್ಮ ಬೃಂದಾವನ್ ಟೀಮ್ ಇವತ್ತು ಆನಂದ್ ಪಾಟೀಲ್ ಅವರಿಗೆ ನಾವು ಧನ್ಯವಾದಗಳು ಹೇಳುತ್ತಾ ಇದು ವಂದನೆಗಳೊಂದಿಗೆ.